ಕೇಂದ್ರ ಸರ್ಕಾರದ ಬಜೆಟ್ ರೈತರಿಗೆ ಹಾಗೂ ಜನಸಾಮಾನ್ಯರಿಗೆ ಪೂರಕವಾಗಿದೆ. ಕೇಂದ್ರ ಬಜೆಟ್ ಲೋಕಸಭಾ ಚುನಾವಣೆ ಪೂರ್ವ ತಯಾರಿಯೇ ಇರಬಹುದು, ಆದರೆ ಬಜೆಟ್ನಿಂದ ಜನಸಾಮಾನ್ಯರಿಗೆ ಮಧ್ಯಮ ವರ್ಗದ ಜನತೆಗೆ ಅನುಕೂಲವಾಗಿದೆ ಎಂದು ಕೆಎಲ್ಇ ಸಂಸ್ಥೆಯ ಮುಖಂಡ ಶಂಕರಣ್ಣ ಮನವಳ್ಳಿ ತಿಳಿಸಿದರು. ಕೇಂದ್ರ ಬಜೆಟ್ ವೀಕ್ಷಣೆ ಬಳಿಕ ಮಾತನಾಡಿದ ಅವರು, ಹಿರಿಯ ನಾಗರಿಕರಿಗೆ, ಕಾರ್ಮಿಕರಿಗೆ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ಸಂಚಲನ ಸೃಷ್ಟಿಸಿದೆ. ರೈತರ ಸಾಲ ಮನ್ನಾ ಆಗದಿರುವುದು ರೈತರಲ್ಲಿ ಅಸಮಾಧಾನ ಹುಟ್ಟು ಹಾಕಿದೆ. ಅಂದರೆ ಇದು ರೈತರಿಗೆ ಪೂರಕವಾಗಿದೆ, ಅಲ್ಲದೆ ಜನಸಾಮಾನ್ಯರ ಕುರಿತಾಗಿ ದೂರದೃಷ್ಟಿಯನ್ನಿಟ್ಟುಕೊಂಡಿರುವ ಬಜೆಟ್ ಆಗಿರುವುದರಿಂದ ಬಜೆಟ್ ಸ್ವಾಗತಾರ್ಹವಾಗಿದೆ ಎಂದು ಅವರು ತಿಳಿಸಿದರು. ಇಂದು ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ದೇಶದ ಬಜೆಟನ್ನು ಮಂಡಿಸಿದ್ದಾರೆ. ಇದು ರೈತರಿಗೆ ಒಂದು ಆಸಾದಾಯಕ ಬಜೆಟ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈಗಾಗಲೇ ವಿರೋಧ ಪಕ್ಷದವರು ಭಾಳಷ್ಟು ಇದು ಚುನಾವಣೆ ಗಿಮ್ಮಿಕ್ ಅಂತ ಹೇಳಿದ್ದಾರೆ. ಆದರೆ ರೈತರ ಆರ್ಥಿಕ ಸಬಲೀಕರಣಕ್ಕಾಗಿ ಅವರು ರೈತರು ಸಣ್ಣ ರೈತರಿಗೆ, ಅದು ವಿಶೇಷವಾಗಿ ಸಣ್ಣ ರೈತರಿಗೆ 1,000 ರೂಪಾಯಿಯನ್ನು ಹಾಕ್ತೇವೆ ಅಂತ ಹೇಳಿದ್ದಾರೆ. ಇದು ಉತ್ತಮವಾದ ಒಂದು ಯೋಜನೆ ಅಂದರೆ ತಪ್ಪಲಿಕ್ಕಿಲ್ಲ. ಇದಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದೋಗಿ ಅವರು ಇನ್ನೂ ಸ್ವಲ್ಪ ಹೆಚ್ಚಿನ ಅವಕಾಶ ಉಂಟು ಅಂದರೆ ಪ್ರೈಸ್ ಸಪೋರ್ಟಿಂಗ್ ಬೆಲೆ, ಬೆಂಬಲ ಬೆಲೆ ಏನೈತಲ್ಲ ಅದನ್ನು ಏನು ಘೋಷಣೆ ಮಾಡ್ತಾರೆ, ಸ್ವಲ್ಪ ಜಾಸ್ತಿ ಮಾಡಬೇಕು ಇಂದಿನ ಖರ್ಚು ವೆಚ್ಚವನ್ನು ನೋಡಿ. ಮತ್ತು ಜೊತೆಯಲ್ಲಿ ಅದನ್ನು ಸರ್ಕಾರ ಅದಕ್ಕಿಂತ ಕೆಳಗೆ ಬಂದಾಗ ನೇರವಾಗಿ ಯಾವುದೇ ಮಧ್ಯಂತರಗಳಿಲ್ಲ ನೇರವಾಗಿ ಖರೀದಿ ಮಾಡೋದು ಚಲೋ, ಅದನ್ನು ರಿಸ್ಟ್ರಿಕ್ಟ್ ಹಾಕ್ತಾರೆ. ಎಷ್ಟೋ ಬೆಳೆ ರೈತರು ಭಾವಾಂತರ ಯೋಜನೆ ಅಂತ ಏನು ಮಾಡಿದಾರಲ್ಲ ಅದು ನಿಜವಾಗಿಯೂ ಭಾಳ ಒಳ್ಳೆಯ ಒಳ್ಳೆಯ ಯೋಜನೆ ಇದೆ. ಅದನ್ನು ಹೆಚ್ಚಿಗೆ ಚಾಲನೆ ಕೊಡಬೇಕಿತ್ತು. ಅದಕ್ಕೆ ಇನ್ನೊಂದಿಷ್ಟು ಫೈನಾನ್ಷಿಯಲ್ ಸಪೋರ್ಟ್ ಕೊಟ್ಟಿದ್ರೆ ಭಾಳ ಒಳ್ಳೆಯದಾಗತ್ತೆ. ಯಾಕಂದರೆ ನಿಜವಾಗಿ ಯಾರು ಯಾವ ಕ್ರಾಪನ್ನು ಬೆಳೀತಾರೆ ಅವರು ಬೆಲೆ ಸಿಗದೇ ಇದ್ದಾಗ ಅಲ್ಲಿ ಸರ್ಕಾರ ಘೋಷಣೆ ಮಾಡಿದಂಥ ಬೆಲೆ ಸಿಕ್ಕಿ ಅವನಿಗೆ ಆರ್ಥಿಕವಾಗಿ ಒಂದು ಸಬಲೀಕರಣ ಬರ್ತಿತ್ತು. ಅದಕ್ಕೆ ಇನ್ನೊಂದಿಷ್ಟು ಫೈನಾನ್ಷಿಯಲ್ ಸಪೋರ್ಟ್ ಕೊಡಬೇಕು ಭಾವಾಂತರ ಯೋಜನೆಗೆ ಅಂತ ನನ್ನ ಆಸೆ ಇದೆ. ಮತ್ತು ರೈತರಿಗೆ 1,000 ರೂಪಾಯಿ ಆಗೋದು ಇದು ಅಡ್ಡಿ ಇಲ್ಲ. ಆರ್ಥಿಕ ಸಬಲೀಕರಣಕ್ಕೆ ಒಂದೇನೋ ಹಾದಿ ಮಾಡಿದ್ದಾರೆ, ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗತ್ತೋ ಏನೋ, ಸಕ್ಸಸ್ ಆದ್ರಂತೂ ಭಾಳ ಚಲೋ ನರೇಂದ್ರ ಮೋದಿನ ಎಲ್ಲರೂ ಎನ್ನಿಸ್ತಾರೆ. ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಮತ್ತು ಕಾರ್ಮಿಕ ವರ್ಗಕ್ಕೂ ಒಂದು ಯೋಜನೆಯನ್ನು ಮಾಡ್ತಾ ಇದ್ದಾರಲ್ಲ ಅದು ನಿಜವಾಗಿ ಸ್ವಾಗತ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಪ್ರೈಸ್ ಸಪೋರ್ಟಿಂಗ್ ಬಗ್ಗೆ ಭಾಳಷ್ಟು ಇನ್ನೊಂದಿಷ್ಟು ಕಾಳಜಿ ಇವತ್ತು ಕೊಡಬೇಕಾಯ್ತು. ನಮಗೆ ಈ 1,000 ರೂಪಾಯಿ ಹಾಕೋದಕ್ಕಿಂತನೂ ಬೆಂಬಲ ಬೆಲೆ ಏನು ಮಾಡಿದಾರಲ್ಲ ಅದನ್ನು ಇನ್ನೊಂದು ವೈಜ್ಞಾನಿಕ ದೃಷ್ಟಿಯಿಂದ ಬೆಂಬಲ ಬೆಲೆ ರೇಟನ್ನು ವೈಜ್ಞಾನಿಕ ದೃಷ್ಟಿಯಿಂದ ಫಿಕ್ಸ್ ಮಾಡಿ ಯಾವುದೇ ಕಾರಣಕ್ಕೂ ಅದರ ಬೆಳೆ ಆ ಬೆಲೆ ಕೆಳಗೆ ಬಂದಾಗ ರೈತರಿಂದ ಭಾವಾಂತರ ಯೋಜನೆ ಅಡಿಯಲ್ಲಿ ಅದನ್ನು ಖರೀದಿ ಮಾಡೋದು ಮಾಡಿದರೆ ರೈತರು ಇನ್ನೂ ಹೆಚ್ಚು ಖುಷಿ ಹಾಕಿದರು. ಫ್ರೀ ಏರ್ ರೊಕ್ಕ ಬರೋದ್ರ ಬಗ್ಗೆ ಖುಷಿ ಇಲ್ಲ, ನಮ್ಮ ಬೆಳೆದಂಥ ಬೆಳೆಗೆ ಯೋಗ್ಯ ಬೆಲೆ ಸಿಕ್ಕರೆ ಭಾಳಷ್ಟು ಖುಷಿ ಆಗೈತಿ, ಅವರ ಆರ್ಥಿಕ ಅಭಿವೃದ್ಧಿಗೆ ಹೆಚ್ಚಿನ ಮುತುವರ್ಜಿ ಆಗತ್ತೆ ಅಂತ ಹೇಳಿಕೆಯನ್ನು ಬಯಸ್ತಾ ಇದ್ದೀನಿ. ನನ್ನ ಹೆಸರು ಚನ್ನಬಸಪ್ಪ ಎನ್ ಕರಿಕಟ್ಟಿ, ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಕೃಷಿ ಹಾಗೂ ಉಪಸಮಿತಿಯ ಚೇರ್ಮನ್. ಆರ್ಥಿಕ ಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳಾದಂಥ ಶ್ರೀ ಮೋದಿಯವರು ಒಳ್ಳೆಯ ಬಜೆಟನ್ನು ಜನಸಾಮಾನ್ಯರ ಒಂದು ಒಳಿತಿಗಾಗಿ ಮಾಡಿದ್ದಾರೆ ಅಂತ ಭಾಳ ಸಂತೋಷದಿಂದ ಹೇಳಿಕೆ ಇಚ್ಛಪಡ್ತಾ ಇದ್ದೀನಿ. ತಮಗೆಲ್ಲ ಗೊತ್ತಿರುವ ಹಾಗೆ ರೈತರಿಗೆ ಡೈರೆಕ್ಟ್ ಅವರ ಖಾತೆಗೆ ಹಣವನ್ನು ಜಮಾ ಮಾಡೋದಿರಲಿ, ಕಾರ್ಮಿಕರ ಒಂದು ಕಲ್ಯಾಣಕ್ಕಾಗಿ ಅವರು ಕೈಗೊಂಡಂಥ ಕ್ರಮಗಳಿರ್ಬೋದು, ಅಥವಾ ಈಗ ಗೃಹ ಸಾಲದ ಮೇಲೆ ಇದ್ದಂಥ ಬಡ್ಡಿಯನ್ನು ಕಡಿಮೆ ಮಾಡೋದಿರ್ಬೋದು, ಗೃಹದ ಹಣ ಮನೆಯನ್ನು ಕಟ್ಟೋರ ಮೇಲೆ GST ಕಡಿಮೆ ಮಾಡೋದಿರ್ಬೋದು, ಹೀಗೆ 10 ಹಲವಾರು ಯೋಜನೆಗಳು ಇವತ್ತು ಭಾಳ ಉಪಯುಕ್ತ ರೀತಿಯಲ್ಲಿ ಇವತ್ತು ಮಾನ್ಯ ಈ ದೇಶದ ಪ್ರಧಾನಮಂತ್ರಿಗಳು ಭಾಳ ಗಮನದಲ್ಲಿಟ್ಕೊಂಡು ಇದನ್ನು ಮಾಡಿದ್ದಾರೆ ಅಂತ ನಾನು ಭಾಳ ಖುಷಿಯಿಂದ ಹೇಳ್ತೇನೆ. ಇವತ್ತು ಯಾರಾದರೂ ಹೇಳ್ಬೋದು ಚುನಾವಣೆ ಗಮನದಲ್ಲಿಟ್ಕೊಂಡು ಮಾಡಿದ್ದಾರೆ ಅಂತ, ಮಾಡಿರ್ಬೋದು ಇಲ್ಲ ಅಂತಲ್ಲ, ಯಾರಾದರೂ ಮಾಡೋದು ಇದನ್ನೇ. ಆದರೆ ಇದರಲ್ಲಿಂದ ಜನಸಾಮಾನ್ಯರಿಗೆ ಎಷ್ಟು ಹೆಚ್ಚು ಹೆಲ್ಪ್ ಆಗುತ್ತೆ ಅನ್ನೋದು ಭಾಳ ಮುಖ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅದರಲ್ಲೂ ಭಾಳ ವರ್ಷಗಳಿಂದ ನೆನಗುದು ಬಿದ್ದಂಥ 5 ಲಕ್ಷದವರೆಗೇನು ಟ್ಯಾಕ್ಸ್ ಫ್ರೀ ಅಂತ ಐತಲ್ಲ ಅದು ಭಾಳ ಮಹತ್ವದ್ದು. ಹಿರಿಯ ನಾಗರಿಕರಿಗೆ 6.5 ಲಕ್ಷ ಮತ್ತು 50,000 ಅಂದರೆ 7 ಲಕ್ಷದವರೆಗೆ ಟ್ಯಾಕ್ಸ್ ಫ್ರೀ ಅನ್ನೋದು ಇರೋದೈತಲ್ಲ, ಇನ್ನು ಮುಂದೆ ನಾವು ಸಹಿತ ಹೆಚ್ಚು ತೆರಿಗೆಯನ್ನು ಸರ್ಕಾರಕ್ಕೆ ಕಟ್ಟಬೇಕು ಅನ್ನುವಂಥ ಒಂದು ಭರವಸೆಯನ್ನು ಈ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ಈ ದೇಶದ ಆರ್ಥಿಕ ಮಂತ್ರಿಗಳಿಗೆ ನಾವು ವಾಣಿಜ್ಯೋದ್ಯಮ ಸಂಸ್ಥೆಯ ಪರವಾಗಿ ನಾವು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇವತ್ತಿನ ಬಜೆಟ್ ಒಟ್ಟಾರೆಯಾಗಿ ಜನಸಾಮಾನ್ಯರ ಬಜೆಟ್ಟು ಎಲ್ಲರಿಗೆ ಒಳ್ಳೆಯ ಆಗುವಂಥ ಬಜೆಟ್ಟು ಅಂತ ಸ್ವಾಗತವನ್ನು ಮಾಡ್ತೇನೆ.